I'm dreaming in dreams bigger than me. Taking my time. Hi friends, welcome back to my new video. Undan kai veesidum poi jaade ennai edhe thottathil veesude un moothaadidum rail paalam mel en bhoomi mudindu vidu. ಈವ್ನಿಂಗ್ ವಾಕ್ ಹೋಗಿದ್ವಿ. ಯಾವತ್ತು ಅಂದರೆ ಥರ್ಸ್ಡೇ ಹೋಗಿದ್ದು ನಾವು ಈವ್ನಿಂಗ್ ವಾಕು. ಹಂಗೆ ಹೋಗ್ತಾ ಅಲ್ಲೇ ಬಲ್ಲಾಳ್ ಸರ್ಕಲಲ್ಲಿ ಲೆಫ್ಟ್ ಸೈಡಿಗೆ ಬುದ್ಧನ ವಿಹಾರ ಇದೆ. ಸೊ ಅಲ್ಲಿಗೆ ವಿಸಿಟ್ ಕೊಡಿಸಿ, ನೋಡ್ಕೊಂಬರೋಣ ಅಂತ. ಇದೇ ಫಸ್ಟ್ ಟೈಮ್ ನಾವು ಹೋಗಿದ್ದು, ತುಂಬ ಚೆನ್ನಾಗಿದೆ. ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಎಂಟ್ರೆನ್ಸಿಂದ ವಿಡಿಯೋ ಮಾಡ್ಕೊಂಡ್ವಿ. ಇನ್ನು ಕುಶಲ್ನಗರದ ಹತ್ರ ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಅಲ್ಲೆಲ್ಲ ಒಂದು 4-5 ಸರಿ ಹೋಗಿ ನೋಡಿದ್ದೀವಿ. ಬಟ್ ಮೈಸೂರಲ್ಲಿ ನೋಡಿದ್ದು ಇದೇ ಫಸ್ಟ್ ಟೈಮು. ಮೈಸೂರಿಗೆ ನಾವು ಬಂದಾಗೆಲ್ಲ ಶಾಪಿಂಗ್, ಅದಕ್ಕೆ ಇಟ್ಟು ಫಂಕ್ಷನ್ ಏನಾದ್ರು ಇದ್ದರೆ ಹೋಗೋದು ಮಾಡೋದು ಬರ್ತಾ ಇದ್ವಿ. ಶಿಫ್ಟ್ ಆದಮೇಲೆ, ಮೈಸೂರು ಶಿಫ್ಟ್ ಆದಮೇಲೆ ಇದೇ ಫಸ್ಟ್ ಟೈಮು ಬುದ್ಧನ ವಿಹಾರಕ್ಕೆ ನಾವು ಹೋಗಿರೋದು. ನಂಗೆ ತುಂಬ ಖುಷಿ ಆಯಿತು, ಏನೋ ಒಂಥರ ಸಮಾಧಾನ ಆಯಿತು. ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ಇದು ಬುದ್ಧ ಪೂರ್ಣಿಮೆ ದಿನ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ. ಬಟ್ ನಮಗೆ ಗೊತ್ತಾಗಲಿಲ್ಲ, ಮಳೆ ಬೇರೆ ಇತ್ತಲ್ಲ, ಹಾಗಾಗಿ ಹೋಗೋಕ್ಕೂ ಆಗಲಿಲ್ಲ. ನಾವು ಮನೇಲೇ ಸಿಂಪಲ್ಲಾಗಿ ಬುದ್ಧನಿಗೆ ಪೂಜೆ ಮಾಡಿ ಇಟ್ಟಿದ್ವಿ. ಅಲ್ಲಿ ಏನಾದರೂ ನಾವು ಮಾತಾಡೋದೇ ಆಗಲಿ, ಕೂಗೋದೇ ಆಗಲಿ, ಏನೇ ಮಾಡಿದ್ರು ಅದು ಸೌಂಡ್ ಖುಷಿ ಪಡ್ತಾ ಇದ್ರು. ಬರೀ ಫ್ರೈಡೇ ಹೋಗೋಕಿದ್ರು ಅವರು ಊರಿಗೆ, ಹಂಗಾಗಿ ಅದನ್ನ ತೋರಿಸ್ಕೊಂಡ್ ಬಂದ್ಬಿಡೋಣ ಅಂತ ಹೋಗಿದೆ. ಅದ್ರ ಪಕ್ಕದಲ್ಲೇ ಒಂದು ಶಾಪಿಂಗ್ ಮಾಲ್ ಇತ್ತು, ನೋಡಿ ಎಲ್ಲ ಮರಗಡೆ ಅಲ್ಲಿ ಸ್ವಲ್ಪ ಹೊತ್ತು ಹೋಗೋಣ ಅನ್ಕೊಂಡು ಇದ್ದೆ. ಇವರು ಇಬ್ರು ಏನ್ ಮಾಡ್ತಿದ್ರು ಅಲ್ಲೆಲ್ಲ, ಹೂವೆಲ್ಲ ಇದೆಲ್ಲ ಈ ತರ ಕಿತಾಪತಿ ಮಾಡ್ತಾ ಇದ್ರು. ನಾನು ನೋಡಿ ನೋಡಿ ಬೇಜಾರಾಯ್ತು, ನಾವು ಶಾಪಿಂಗ್ ಮಾಲಿಗೆ ಬೇಡ, ನಾನು ಒಬ್ಬಳೇ ಬಂದಾಗ ಹೋದಾಗುತ್ತೆ ಅಂತ. ಅಂದರೆ ಒಂದು 6:30 ಅಲ್ಲೇ ಸ್ವಲ್ಪ ಹೊತ್ತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬುದ್ಧನ ವಿಹಾರದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿಸ್ಕೊಂಡು ಅಲ್ಲೇ ಕೂತಿದ್ದು ಸ್ವಲ್ಪ ಹೊತ್ತು. ನಾನು 6:30 ಅನ್ನಂಗೆ 6:40 ಅನ್ನಂಗೆ ಹೊರಟ್ವಿ. ನಾನು ಹೊರಟ್ವಿ, ತುಂಬ ಖುಷಿ ಆಯಿತು, ಇಲ್ಲೂ ಬುದ್ಧನ ವಿಹಾರ ಇದೆಯಲ್ಲ ಅಂತ. ಸೊ ತುಂಬ ಚೆನ್ನಾಗಿದೆ. ನಾವು ವರ್ಷ ಮನೆಯಲ್ಲಿ ಬುದ್ಧ ಪೂರ್ಣಿಮೆ ದಿನ ನಾವು ಏನಾದರೂ ಸ್ವೀಟ್ ಮಾಡಿ ಬುದ್ಧನಿಗೆ ಪೂಜೆ ಮಾಡ್ತಾ ಇರ್ತೀವಿ. ಸಿಂಪಲ್ಲಾಗಾದ್ರೂ ನಾವು ಮಾಡ್ಕೋತಾ ಇರ್ತೀವಿ. ನೋಡಿ ಈ ಥರ ಕೋತಿ ಥರ ಆಟ ಆಡ್ತಿದ್ರು. ಅವ್ರು ಬಂದು ಅಲ್ಲಿ ಹೊರಗಡೆ ವಾಚ್ಮ್ಯಾನ್ ಯಾರೋ ನೋಡ್ಕೊಳ್ಳಿಕ್ಕಿರ್ತಾರಲ್ಲ, ಅವ್ರು ಬಂದು ಮಕ್ಕಳಲ್ವಾ ಅಂತ ಸುಮ್ಮನಾದ್ರು. ಬೇರೆಯವ್ರು ಆಗಿದ್ದರೆ ಬೈಕಿದ್ರು ಏನೋ ಗೊತ್ತಿಲ್ಲ, ಮಕ್ಕಳುಗಳಲ್ವಾ ಅಂತ ಸುಮ್ಮನಾದ್ರು. ಆಮೇಲೆ ಅಂತೂ ಅಂದರು ಅದು ಏನು ಮಾಡ್ತೀರಾ ಮಾಡಿ ಅಂದ್ಕೊಂಡು ಲೈಟ್ ಆನ್ ಮಾಡಿಬಿಟ್ಟು ಹೋದರು. ಇವರು ಅಲ್ಲಿರೋ ಹೂವೆಲ್ಲ ಹರಿದ್ರು. ಇನ್ನು ಈ ರೀತಿ ಪುತ್ತ ಕೊಡೋದು, ಬುದ್ಧಂಗೆ ಹೋಗಿ ಹಗ್ ಮಾಡೋದು, ಈ ಥರ ಎಲ್ಲ ನೋಡಿ. ಕ್ಯಾಂಡಲ್ ಎಲ್ಲ ಹಚ್ಚಿ ಎಲ್ಲ ಎಷ್ಟು ನೀಟಾಗಿ, ಎಷ್ಟು ಡೆಕೋರೇಷನ್ನು. ಅದು ಕಳ್ಸಕ್ಕಿಟ್ಟಿರೋದು ಇದು ಇದ್ರ ಎಲೆ, ಹರಳಿ ಮರ ಇರುತ್ತಲ್ಲ ಹರಳಿ ಎಲೆ ಅದು. ಬುದ್ಧ ಅವರು ಅರಳಿ ಮರದ ಹಡಿ ಜ್ಞಾನ ಮಾಡ್ತಿದ್ರಂತೆ, ಹಂಗಾಗಿ ಅವ್ರದ್ದು ಅರಳಿ ಎಲೆನೆ ಕಳಸಕ್ಕೆ ಇಟ್ಟಿದ್ದಾರೆ. ಇವರು ಅಲ್ಲಿ ಹೋಗ್ಬಿಟ್ಟು ಬುದ್ಧನ ಥರ ಪೋಸ್ ಕೊಟ್ಕೊಂಡು ನೋಡಿ ಈ ಥರ ಕೂತಿದ್ರು. ಅದು ಒಂದು ಸಿಂಪ್ಲಿ ವಿಡಿಯೋ ಮಾಡಿಕೊಂಡೆ. ಸುಮ್ಮನೆ ಕೂರಲಿಲ್ಲ, ಒಂಥರ ಕೂತ್ಕೋತಿ ಥರ ಆಡೋದು ಹೀಗೆಲ್ಲ ಮಾಡೋದು ಮಾಡ್ತಿದ್ರು. ಹಾಗಾಗಿ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲಿ ಬಲ್ಲಾಳ್ ಸರ್ಕಲ್ಲಿ ಲೆಫ್ಟ್ ರೈಟ್ಗೆ ಒಂದು ಪಾರ್ಕ್ ಇದೆ, ಅಲ್ಲಿ ಹಿಂದಿನ ದಿನ ಕರ್ಕೊಂಡು ಹೋಗಿದ್ದೆ. ಅವತ್ತು ಕರ್ಕೊಂಡು ಹೋಗು ಅಂದರು, ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲೇ ನೋಡಿ ಸಾಕಾಗಿ ಹೋಗಿತ್ತು, ಅದಕ್ಕೆ ಕರ್ಕೊಂಡು ಹೋಗಲಿಲ್ಲ. ವಾಪಸ್ ಬಂದೆ ಅದನ್ನು ಬರ್ತಾ ಅಂದಾಗೆ ನನ್ನ ಸಿಸ್ಟರು ಡ್ರೈ ಜಾಮೂನ್ ಮಾಡಿದ್ದೀನಿ ಅಂತ ವಿಡಿಯೋ ಕಳಿಸಿದ್ಲು.
ಬೇಗ ಬರಲಿ ಮನೆಗೆ ಅಂದ್ಕೊಂಡು ಆಮೇಲೆ ನಾವು ಅಲ್ಲಿ ಹೊರಟ್ವಿ. ತುಂಬ ಹೊತ್ತು ಕೂತಿದ್ವಲ್ಲ, ಕಾಲು ಸ್ವಲ್ಪ ಜೌ ಬಂದಂಗೆ ಆಗಿಬಿಡ್ತು. ಆಗ ಅಲ್ಲೇ ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ವಿ. ಹಾಗೆ ಹೊರಗಡೆ ಒಂದು ರೌಂಡು ವಿಡಿಯೋ ಮಾಡಿಕೊಂಡೆ. ಟೂ ಸೈಡು ಗೇಟ್ ಇದೆ, ಇದು ಇದೊಂದು ಗೇಟು, ಇದೊಂದು ಗೇಟು, ಟೂ ಸೈಡ್ ಗೇಟ್ ಇದೆ ಹೊರಗಡೆ. ನಾವು ಬರ್ತಾ ಇರಬೇಕಾದ್ರೆ ಒಬ್ಬರು ಫ್ಯಾಮಿಲಿ ಬಂದರು ಪೂಜೆ ಮಾಡ್ಕೊಂಡು ಹೋಗ್ಲಿಕ್ಕೆ. ಒಬ್ಬರು ಫ್ಯಾಮಿಲಿ ಬಂದರು ನಾವು ಹೋಗೋ ಮೂಮೆಂಟಲ್ಲಿ. ನಾವು ತುಂಬ ಹೊತ್ತಿದ್ವಲ್ಲ ಅಂತ ಟೈಮ್ ಬೇರೆ ಆಗಿತ್ತು ನೋಡಿ. ಒಂದು ಫ್ಯಾಮಿಲಿ ಬಂತು ಪೂಜೆ ಮಾಡ್ಕೊಂಡು ಹೋಗ್ಲಿಕ್ಕೆ, ನಾವು ಸ್ವಲ್ಪ ಕೂತಿದ್ದು ಬಂದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.